ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನ ಆಗುತ್ತೆ. ಈಗ ಅವಮಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಜಿಟಿ ಮಾಲನ್ನು ಕ್ಲೋಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ವಾರಗಳ ಕಾಲ ಜಿಟಿ ಮಾಲ್ ಪಂಚೆದಾರಿ ರೈತನಿಗೆ ಅವಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಟಿ ಮಾಲ್ ಒಂದು ವಾರಗಳ ಕಾಲ ಈಗ ಸ್ವಯಂ ಪ್ರೇರಿತವಾಗಿ ಅದನ್ನು ಕ್ಲೋಸ್ ಮಾಡಲಾಗಿದೆ. ಅಂದರೆ ಯಾರೂ ಕೂಡ ಆದೇಶ ಕೊಟ್ಟಿಲ್ಲ, ಸದ್ಯಕ್ಕೆ ಕಿರಿಕಿರಿ ಬೇಡ ಅಂತ, ರಿಸ್ಕ್ ತೊಳೋದು ಬೇಡ ಅಂತ ಜಿಟಿ ಮಾಲ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ, ಮಾಡಿದ್ದೇವೆ ಅಂತೇಳಿ. ಮಾಲ್ನಲ್ಲಿ ನಡೆದಿರುವಂಥ ಘಟನೆಗೆ ಕ್ಷಮೆ ಕೋರ್ತೇವೆ, ಬೇರೆ ಯಾರೂ ಮಾಡಿರುವಂಥ ಕೆಲಸಕ್ಕೆ ನಾವು ಹೊಣೆ ಆದ್ವಿ ಅಂಥೇಳಿ ಬೇಸರವನ್ನು ಹೊರಹಾಕಿದರು. ಅವರು ರೈತರು ಅಂತ ತಪ್ಪು ಮಾಡಿಲ್ಲ, ಸೊ ಬೇರೆ ಯಾರೋ ಮಾಡಿರುವಂಥ ಕೆಲಸಕ್ಕೆ ನಾವು ಹೊಣೆ ಆದ್ವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮೆಡಿಕಲ್ ಎಮರ್ಜೆನ್ಸಿಯಿಂದ ನಾನು 2 ದಿನಗಳಿಂದ ಬರೋಕ್ಕೆ ಸಾಧ್ಯ ಆಗಲಿಲ್ಲ, ಈಗ ಬಂದು ಮಾತನಾಡ್ತಾ ಇದ್ದೇನೆ. ಸೊ ಒಂದು ವಾರಗಳ ಕಾಲ ನಾವು ಸ್ವಯಂ ಪ್ರೇರಿತವಾಗಿ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಯಾರ ಆದೇಶದ ಮೇರೆಗೂ ಕೂಡ ಇದನ್ನು ನಾವು ಕ್ಲೋಸ್ ಮಾಡ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿ ಟಿ ಮಾಲಲ್ಲಿ ಒಂದು ಘಟನೆ ಆಗುತ್ತೆ, ರೈತ ಸಿನಿಮಾ ನೋಡಬೇಕು ಅಂತೇಳಿ ಬರ್ತಾನೆ, ಆದರೆ ಆ ರೈತನಿಗೆ ಅವಕಾಶ ಇರೋದಿಲ್ಲ ಅಲ್ಲಿ. ತದನಂತರ ಪ್ರತಿಭಟನೆ ಆಗತ್ತೆ, ಆಮೇಲೆ ಅದು ಅದೇ ಜಾಗದಲ್ಲಿ ಅದೇ ಜಿ ಟಿ ಮಾಲ್ನವರು ಆ ಸಿಬ್ಬಂದಿಯವರು ಕರೆಸಿ ಸನ್ಮಾನ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.